ಹಲೋ ವೀಕ್ಷಕರೇ, ನಮಸ್ಕಾರ. ಈಗಾಗಲೇ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಕೇಂದ್ರ ಸರ್ಕಾರದ ಕಡೆಯಿಂದ ಕಿಸಾನ್ ಸಮ್ಮಾನ್ ಯೋಜನೆಯ ಅಡಿಯಲ್ಲಿ ರೈತರಿಗೆ ಹಣವನ್ನು ವಿತರಣೆ ಮಾಡಲಾಗಿದೆ. ಈ ಕುರಿತಾಗಿ ಹಣ ಬಂದಿದೆಯಾ ಇಲ್ವಾ ಅಥವಾ ನಮ್ಮ ಒಂದು ಕಿಸಾನ್ ಸಮ್ಮಾನ್ ಯೋಜನೆಯ ಸ್ಟೇಟಸ್ ಯಾವ ರೀತಿ ಇದೆ ಅಂತ ಮೊಬೈಲ್ನಲ್ಲಿ ತಿಳ್ಕೊಳ್ಳೋದು ಯಾವ ರೀತಿ ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ಲರ ಬಳಿ ಕೂಡ ಲ್ಯಾಪ್ಟಾಪ್ ಕಂಪ್ಯೂಟರ್ ಇರೋದಿಲ್ಲ, ಅದಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ನೀವು ಮೊಬೈಲ್ನಲ್ಲೇ ಯಾವ ರೀತಿ ಅದನ್ನು ತಿಳ್ಕೊಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ, ನೀವು ನಿಮ್ಮ ಮೊಬೈಲ್ನಲ್ಲಿ ಮೊದಲಿಗೆ ಗೂಗಲ್ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಬೇಕಾಗುತ್ತೆ. ಅದರಲ್ಲಿ ನಾನು ಹೇಳುವಂಥ ಅಕ್ಷರಗಳನ್ನು ನೀವು ಟೈಪ್ ಮಾಡಿ. ಯಾವ ರೀತಿ ಅಂದರೆ, ಗೂಗಲ್ ಕ್ರೋಮ್ನಲ್ಲಿ ನೀವು PM ಕಿಸಾನ್ ಸ್ಟೇಟಸ್ ಎನ್ನುವಂಥ ಒಂದು ಅಕ್ಷರಗಳನ್ನು ನೀವು ಟೈಪ್ ಮಾಡಬೇಕಾಗುತ್ತೆ. ಈ ರೀತಿ ನೀವು PM ಕಿಸಾನ್ ಸ್ಟೇಟಸ್ ಅನ್ನುವುದನ್ನು ಟೈಪ್ ಮಾಡಿ ನೀವು ಸರ್ಚ್ ಕೊಟ್ಟಾಗ ನಿಮಗೆ ಮೊದಲನೇದಾಗಿ ಕಾಣಿಸುತ್ತೆ ನೋಡಿ. ಆ ಮೊದಲನೇ ಒಂದು ನೀವು ವೆಬ್ಸೈಟ್ನ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಬೆನಿಫಿಟರಿ ಸ್ಟೇಟಸ್ PM ಕಿಸಾನ್ ಅಂತಿದೆಯಲ್ಲ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ. ಆಗ ನಿಮಗೆ ಈ ಒಂದು ಪುಟ ಓಪನ್ ಆಗುತ್ತೆ. PM ಕಿಸಾನ್ ಸಮ್ಮಾನ್ ನಿಧಿ ಅಂತ ಒಂದು ತೋರಿಸ್ತಾ ಇದೆಯಲ್ಲ, ಈ ಒಂದು ಅಫಿಷಿಯಲ್ ವೆಬ್ಸೈಟ್, ಗೌರ್ಮೆಂಟ್ ಆಫ್ ಇಂಡಿಯಾದ ಅಗ್ರಿಕಲ್ಚರ್ ಅಫಿಷಿಯಲ್ ವೆಬ್ಸೈಟ್ ಈಗ ಓಪನ್ ಆಗುತ್ತೆ. ಇಲ್ಲಿ ಅವರು ಕೊಟ್ಟಿದ್ದಾರೆ ನೋ ಬೆನಿಫಿಟರಿ ಸ್ಟೇಟಸ್ ಅಂತ. ಅಂದರೆ ನಿಮ್ಮ ಬೆನಿಫಿಟರಿಯನ್ನು ನೀವು ತಿಳ್ಕೊಳೋದು ಹೇಗೆ ಅಂತ. ಇಲ್ಲಿ ಮೂರು ಆಪ್ಷನ್ ಕೊಟ್ಟಿದ್ದಾರೆ ಅವರು, ಆಧಾರ್ ಕಾರ್ಡ್, ಅಕೌಂಟ್ ನಂಬರ್ ಅಥವಾ ಮೊಬೈಲ್ ನಂಬರನ್ನು ನೀವು ಎಂಟ್ರ್ ಮಾಡಿ ಗೆಟ್ ಡಾಟಾ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಈಗ ನಾನು ಆಧಾರ್ ಕಾರ್ಡನ್ನು ಎಂಟ್ರಿ ಮಾಡ್ತಾ ಇದ್ದೀನಿ. ಓಕೆ, ಈಗ ನಾನು ಆಧಾರ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡಿದ್ದೀನಿ. ಎಂಟ್ರಿ ಮಾಡಿ ಆದಮೇಲೆ ಗೆಟ್ ಡಾಟಾ ಮೇಲೆ ಕ್ಲಿಕ್ ಮಾಡಿದ ನಂತರ ಆ ರೈತರ ಒಂದು ಬೆನಿಫಿಟರಿ ಒಂದು ಸ್ಟೇಟಸ್ ಓಪನ್ ಆಗುತ್ತೆ. ರೈತರ ಹೆಸರಾಗಿರ್ಬೋದು, ಅವರ ಮೊಬೈಲ್ ನಂಬರ್, ಸ್ಟೇಟ್, ವಿಲೇಜ್, ಡಿಸ್ಟ್ರಿಕ್, ಅಕೌಂಟ್ ನಂಬರ್, ಈ ರೀತಿ ಯಾವಾಗ ರಿಜಿಸ್ಟ್ರೇಷನ್ ಮಾಡಲಾಯಿತು ಎಲ್ಲ ಮಾಹಿತಿ ಕೂಡ ಇಲ್ಲಿ ನೀವು ನೋಡ್ಬೋದು. ನಾಲ್ಕು ಕಂತುಗಳನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ. ಈ ಒಂದು ಆಧಾರ್ ಕಾರ್ಡ್ನಲ್ಲಿ ಎಂಟ್ರ್ ಮಾಡಲಾಗಿರೋ ರೈತರಿಗೆ ಈಗಾಗಲೇ ಎರಡು ಸಲ ಅಮೌಂಟ್ ಆಗಲೇ ಅವರ ಅಕೌಂಟ್ಗೆ ಕ್ರೆಡಿಟ್ ಆಗಿದೆ. ಮೊದಲನೇದು ಜುಲೈನಲ್ಲಿ, ಎರಡನೇದು 10ನೇ ತಿಂಗಳಿನಲ್ಲಿ ಕ್ರೆಡಿಟ್ ಆಗಿದೆ. ಮೂರು ಮತ್ತು ನಾಲ್ಕನೇ ಕಂತಿನ ಕ್ರೆಡಿಟನ್ನು, ಅಂದರೆ ಅವರ ಕಿಸಾನ್ ಸಮ್ಮಾನ್ ಯೋಜನೆಯ ಹಣವನ್ನು ಇಲ್ಲಿ ತೋರಿಸ್ತಾ, ಯಾವಾಗ ಬಿಡುಗಡೆ ಇನ್ನ ಆಗಿಲ್ಲ ಎಂಬತಕ್ಕಂಥದ್ದು ತೋರಿಸ್ತಾ ಇದೆ. ಒಟ್ಟಾರೆ ನೀವು ಈ ಆಧಾರ್ ಕಾರ್ಡ್ ನಂಬರ್ ಅಥವಾ ಬ್ಯಾಂಕ್ ಅಕೌಂಟ್ ಅಥವಾ ಮೊಬೈಲ್ ನಂಬರನ್ನು ನೀವು ಈ ಒಂದು ವೆಬ್ಸೈಟ್ನಲ್ಲಿ ಹಾಕಿ ನಿಮ್ಮ ಬೆನಿಫಿಟರಿಯನ್ನು ನೀವು ಕೂಡ ಚೆಕ್ ಮಾಡ್ಕೊಳ್ಬಹುದು. ಇಂಟರ್ನೆಟ್ ಸೆಂಟರ್ಗಳಿಗೆ ಹೋಗದೆ, ಕಂಪ್ಯೂಟರ್ ಸೆಂಟರ್ಗಳಿಗೆ ಹೋಗದೆ ಸಾಧ್ಯವಾದಷ್ಟು ಎಲ್ಲ ರೈತರು ಕೂಡ ನಿಮ್ಮ ಮೊಬೈಲ್ನಲ್ಲೇ ಈ ಒಂದು ಮಾಹಿತಿಯನ್ನು ತಿಳಿಯಲಿ ಅನ್ನೋ ಕಾರಣಕ್ಕಾಗಿ ಈ ಮಾಹಿತಿಯನ್ನು ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು.